ಜೀವನದಲ್ಲಿ ಸುಖ ದುಃಖಗಳು ಹಗಲು ರಾತ್ರಿ ಇದ್ದಂತೆ. ಇದು ನಿರಂತರ ಮತ್ತು ಯಾರನ್ನೂ ಬಿಟ್ಟಿಲ್ಲ. ಕೆಲವೊಮ್ಮೆ ಸುಖ ನಾವು ಬಯಸದೇ ಬರುತ್ತದೆ, ಅದೇ ತರ ಇನ್ನೂ ಕೆಲವೊಮ್ಮೆ ದುಃಖ ಸರಮಾಲೆಯಾಗಿ ಬೆನ್ನು ಹತ್ತುತ್ತದೆ. ದುಡ್ಡಿನಿಂದ ದುಃಖವನ್ನು ತಡೆಯಲಾಗದು, ಅದೇ ರೀತಿ ಸುಖವನ್ನು ಖರೀದಿಸಲಾಗದು. ಸಾಮಾನ್ಯವಾಗಿ ದುಃಖ ಬಂದಾಗ ನಾವು ಉದ್ವೇಗಕ್ಕೊಳಗಾಗುತ್ತೇವೆ, ಇದರಿಂದ ಮನಸ್ಸು ಕಂಗೆಡುತ್ತದೆ. ಯಾವುದು ಅನಿವಾರ್ಯವೋ ಅದರ ಬಗ್ಗೆ ಅಳುತ್ತಾ ಕುಳಿತುಕೊಂಡರೆ ಉಪಯೋಗವಿಲ್ಲ. ಅಳುತ್ತಾ ಕೂರುವುದರಿಂದ ಬಂದ ದುಃಖ ಹೋಗದು, ಬರುವ ದುಃಖವನ್ನು ತಡೆಯಲಾಗದು. ದೂರದಿಂದ ಬಂದವರೇ, ಬಾಗಿಲಲ್ಲಿ ನಿಂದವರೇ. 1962 ತೆರೆ ಕಂಡ ಈ ಗೀತೆ ತಾಯಿ ಕರುಳು ಚಲನಚಿತ್ರದ್ದು. ಈ ಚಿತ್ರದ ನಿರ್ದೇಶನ ಮತ್ತು ನಿರ್ಮಾಣ ಜಿ ವಿ ಅಯ್ಯರ್ ಅವರದ್ದು. ಕಲಾವಿದರಾಗಿ ಕಲ್ಯಾಣ್ ಕುಮಾರ್ ಮತ್ತು ಎಂ ವಿ ರಾಜಮ್ಮ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರಕ್ಕೆ ಸಂಗೀತವನ್ನ ಜಿ ಕೆ ವೆಂಕಟೇಶ್ ನೀಡಿದರೆ ಸಾಹಿತ್ಯವನ್ನ ಜಿ ವಿ ಅಯ್ಯರ್ ಅವರು ನೀಡಿದ್ದಾರೆ. ಗಾಯಕರು ಎಲ್ ಆರ್ ಈಶ್ವರಿ. ಬನ್ನಿ ವೀಕ್ಷಕರೇ, ಈ ಸೊಗಸಾದ ಗೀತೆಯನ್ನ ನಮ್ಮ ಕಲಾವಿದರ ಧ್ವನಿಯಲ್ಲಿ ಆಲಿಸೋಣ. ದೂರದಿಂದ ಬಂದವರೇ, ಹೇ
ಮನುಷ್ಯ ಕತ್ತಲಿನ ದಾರಿಯಲ್ಲಿ ನಡೆದಾನು, ಆದರೆ ಕನಸಿಲ್ಲದ ದಾರಿಯಲ್ಲಿ ನಡೆಯಲಾರ. ಬುದ್ಧ ಹೇಳಿದ, ಆಸೆಯೇ ದುಃಖಕ್ಕೆ ಮೂಲ. ಆದರೆ ಆತ ಬುದ್ಧನಾಗುವುದಕ್ಕೆ ಮುಂಚೆ ಸಿರಿವಂತನಾಗಿದ್ದ. ಹಾಗಾದರೆ ಮೊದಲು ಶ್ರೀಮಂತಿಕೆ ಬರದೇ ಇದ್ದರೆ ಅದನ್ನು ತಿರಸ್ಕರಿಸಿ ಹೋಗುವುದಾದರೂ ಹೇಗೆ? ಅದನ್ನು ಜನ ಒಪ್ಪಿಯಾರೆ? ದುಡಿಯಲಾರದೆ ಸನ್ಯಾಸಿಯಾದ ಎನ್ನುವ ಅನುಮಾನ ಯಾರು ಮಾಡಲಾರರೆ? ಕೈಗೆ ಎಟುಕಲಾರದ ದ್ರಾಕ್ಷಿ ಯಾವತ್ತೂ ಇದ್ದರೂ ಹುಳಿ ಎಂದು ಹಳೆ ಕತೆ ಹೇಳಿ ಮನ ತುಂಬಿ ಕಥಾನಾಯಕ ಹಾಡಿನ ಮುಖಾಂತರ ಹೀಗೆ ವ್ಯಕ್ತಪಡಿಸುತ್ತಾರೆ. ಬಂಗಾರದೊಡವೆ ಬೇಕೆ ನೀರೇ, ಬಂಗಾರದೊಡವೆ ಬೇಕೆ. 1961 ತೆರೆ ಕಂಡ ಈ ಗೀತೆ ಕಣ್ತೆರೆದು ನೋಡು ಚಲನಚಿತ್ರದ್ದು. ಈ ಚಿತ್ರದ ನಿರ್ದೇಶನ ಟಿವಿ ಸಿಂಗ್ ಟಾಗೂರ್ ಅವರದ್ದು, ಹಾಗೆ ನಿರ್ಮಾಣ ಎ.ಕೆ. ವೆಲನ್ ಅವರದ್ದು. ಕಲಾವಿದರಾಗಿ ಡಾಕ್ಟರ್ ರಾಜ್ಕುಮಾರ್ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರಕ್ಕೆ ಸಂಗೀತವನ್ನ ಜಿ.ಕೆ. ವೆಂಕಟೇಶ್ ಅವರು ನೀಡಿದ್ರೆ ಸಾಹಿತ್ಯವನ್ನ ಜಿ.ವಿ. ಅಯ್ಯರ್ ಅವರು ನೀಡಿದ್ದಾರೆ. ಗಾಯಕರಾಗಿ ಪಿ.ಬಿ. ಶ್ರೀನಿವಾಸ್ ಅವರು ಗೀತಗಾಯನವನ್ನ ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ಈ ಸೊಗಸಾದ ಗೀತೆಯನ್ನ ನಮ್ಮ ಕಲಾವಿದರು ಹಾಡಿರುವುದನ್ನ ನೀವೇ ನೋಡಿ. ಸಿಂಗಾರ ಕೊಪ್ಪಿದಳು ಅಂಗನಿ ನಿನ್ನಂಗ ಸಿಂಗಾರ ಕೊಪ್ಪುವ